था। Thank you.
ಕಡೆಗೆ ಹರಿಜನಾಗಿ ಪರಮೇಶ್ವರನಲ್ಲಿಗೆ ಹೋಗಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಮೂರು ಲೋಕದಲ್ಲಿ ಗಂಡುಗಳು ಎನಿಸಿಕೊಂಡ ವೀರ ಮಹಾರ್ಜುನರು ತಾವಾದರೆ ಇಂದು ಅಂಧವಾದ ಸಮಾಂತರಕ್ಕೆ ಬಂದ ಕಾರಣದಲ್ಲಿ ದೇವ ಮಹಾನ್ ಬಾಬ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಉಲ್ಲ ಚರಪಿತನ ಸಲ್ಲಲಿತ ಉಲ್ಲಾಸದಿಂದಿರುವ ಕೌರವನ ಅಖಿಲ ಬಲವನ್ನೆಲ್ಲ ಕ್ಷಮಲಾಲಿತ ತಪ್ಪಿಸಿ ಒಲ್ಲಿದ ಅಸ್ತಿನಾವತಿಯನ್ನು ಎನ್ನ ಕೈವಶ ಮಾಡಿಕೊಂಡು ಆಳುವ ಧರ್ಮರಾಯ ಧರ್ಮರಾಯನ ಆಜ್ಞೆಯನ್ನು ಶೀಘ್ರವಾಗಿ ನೆರವೇರಿಸಿಕೊಡುವೆ ನಿಮಿತ್ತವಾಗಿ ಬರೋಣವಾಯಿತು ಖಂಡಿಯ ಸಾರಧಿ ತಿಳಿಯಿದೆ ನಾನು ಬಂದ ಸಂಗತಿ ನಮ್ಮ ಆಗ್ರಜನ ಸಹವಲ್ಲಿನವನ್ನು ತೋರಿಸಿದಂತಾಗುತ್ತೆ ಚೆನ್ನಾಗಿ ಕೇಳು ಓಹೋ ಅಣ್ಣ ಧರ್ಮನಂದನ ಚೆನ್ನಾಗಿ ಭುಜಬಲದ ಪಟ್ಟದಾನಿಯಾದ ಭೀಮ ಭುಜಬಲದ ಭಾಮ
ನಿನ್ನ ಸಣ್ಣದ ವಚನವನ್ನು ಕೇಳಿ ಎನ್ನ ಮನಕ್ಕೆ ಬಹು ಆನಂದವಾಯಿತು. ರೂಪಧರ ವೈರಿ ಜನರ ಭೀಕರ ಚೆನ್ನಾಗಿ ಕೇಳು. ಎಂಬೋಳ್ಳ ಪರಿಪೂರ್ಣವಿರುವವರೆಗೂ ಪರ ರಾಜ್ಯರಂಭ ಬಡಲಿಗಳ ಬಾಳೆಯನ್ನು ಸುಡುತ್ತದೆ ಅಣ್ಣ.
ಕೇಳಿರ ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳ.
ಬರಬೇಕಾಗಿದೆ. ಆದ ಕಾರಣ ಎನ್ನ ಮುದ್ದು ಮೋಹದ ಸತಿಯಾದ ದ್ರೌಪದಿಯನ್ನು ಬರಹೇಳು ಸಾರಥಿ. ನಿನಗೋಸ್ಕರ ಅಲ್ಲಿಂದ ಓಡಾಡಿ ಬಂದಾಳೆ ಇರುಪಾಪರಲ್ಲ. ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದೇನು ಕಾಂತ, ಹಿಂದಿನ ದಿನ ಕಂದರ್ಪ ನಾಟಕಕ್ಕೆ ಬಂದರವಾಗಿ ಮನಸೆಳೆದಿರುವುದು ಕಾಂತೆ. ಆದ ಕಾರಣ ಸಂದೇಹವಿಲ್ಲದೆ ನಾವಿಬ್ಬರು ಏಕಾಂತ ಮಂದಿರಕ್ಕೆ ಹೋಗೋಣ ನಡಿ ಕಾಮಿನಿ. ಕಾಂತ ಕಾಮಿನಿ ಕಾಂತ ಕಾಂತೆ ಹಾಗಾದ್ರೆ ಹೇಳು ಕೇಳು. ಅದೇನು ಚೆನ್ನಾಗಿ ಹೇಳು. Yeah.
ಹೇ ಸುಂದರಿ, ನಿನ್ನ ಸುಂದರವಾದ ಅಂತಃಪುರವನ್ನು ಬಿಟ್ಟು ಈ ಶೃಂಗಾರವಾದ ಸಭೆಗೆ ಅಂದ ಚಂದದಿಂದ ಬಂದ ಕಾರ್ಯಾತುರವೇನಿರೋದು? ಚೆನ್ನಾಗಿ ಬಿತ್ತರಿಸು ರಮಣಿ ಸನ್ಮೋಹನ ಕರವೇ. ಪ್ರಾಣೇಶ್ವರ ಪ್ರಾಣೇಶ್ವರಿ, ಏನಿವನು ಕೇಳು, ಚೆನ್ನಾಗಿ ಹೇಳು. ಬಲ್ಲೆನು ನಿನ್ನ Thank you.
ನಮ್ಮ ಪೋಲ್ವ ನಿನ್ನ ಸುಂದರ ಚಂದುಳ್ಳ ಮುಖವು ಕಂದಿ ಕುಂದಿಕ ಬಾಗಿರಲು ಕಾರಣವೇನು? ದಾರಾದರೂ ನಿನ್ನ ಬೈಲು ಬಂಗಿಸಿದರೆ ಅರಮನೆಯ ದಾಸಿಯರೇನಾದರೂ ನಿನ್ನ ಆಜ್ಞೆಯ ಮೀರಿದರೆ ಅಯ್ಯೇ ಸುಂದರಿ ಇಲ್ಲವೇ ಅಥವಾ ನಿನ್ನ ಸರಿಸಮತಿಯರೇನಾದರೂ ಮರ್ಯಾದೆಯ ಕೊಟ್ಟು ತಂದಿರುವರೆ ನಿನ್ನ ದುಗುರ ಏನೆಂಬುದು ಬಿತ್ತರಿಸು ಕಾಂತೆ ಸುಮ್ಮನೆ ಇದಕ್ಕೆ ಮುಗ ತಗ್ಗಿಸಿಕೊಂಡು ನಿಂತೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಂತ ಕಾಂತೆ ಏನೇನು ಕೇಳು ಪ್ರಿಯ ಚೆನ್ನಾಗಿ ಹೇಳ್ರಿ. ಪ್ರಾಣೇಶ್ವರಿ ಪರಮ ಕೃಪಾಲ ಎನ್ನ ಮರಕೆ ಕಾಂತ ಹೃದಯೇಶ್ವರ ಹೃದಯೇಶ್ವರಿ ಇತನುಡ ಹಾರ್ಮೋನಿಯಂ ಮಾತ್ರ ಇರ್ತಕ್ಕಂತ ಬೌರೇಶ್ ಆಚರಿಸ್ತಾರೆ ಇವರು